ಕನ್ನಡ ನೆಲದಲ್ಲಿ ಮಾತ್ರ ಭಾಷೆಗೆ ಕಿಮ್ಮತ್ತಿಲ್ವ ಮೊನ್ನೆ ಶಿವಮೊಗ್ಗದಲ್ಲಾಯಿತು ಈಗ ಬೆಂಗಳೂರು ತ್ರಿಭಾಷಾ ಸೂತ್ರವನ್ನೇ ಮರೆಯಿತ ಕೇಂದ್ರ ಸರ್ಕಾರ ಏರ್ ಶೋ ನಡೆದದ್ದು ಇಲ್ಲೋ ಅಥವಾ ಹೊರ ರಾಜ್ಯದಲ್ಲೋ ಅಂತ ಗೊತ್ತಾಗ್ತಿಲ್ಲ ಮೊನ್ನೆ ಶಿವಮೊಗ್ಗದಲ್ಲೂ ಹೀಗೆ ಆಗಿತ್ತು ಈಗ ಬೆಂಗಳೂರಿನಲ್ಲಿ ಏರ್ ಶೋದಲ್ಲಿ ತ್ರಿಭಾಷಾ ಸೂತ್ರವನ್ನೇ ಮರೆತಿದೆ ಕೇಂದ್ರ ಸರ್ಕಾರ ಏರ್ ಶೋ ನಡೆದದ್ದು ನಮ್ಮಲ್ಲೋ ಹೊರ ರಾಜ್ಯದಲ್ಲೋ ಗೊತ್ತಾಗ್ತಾ ಇಲ್ಲ ಏರ್ ಶೋನಲ್ಲಿ ಕನ್ನಡ ಮಾಯ ಕನ್ನಡಿಗರು ಆಕ್ರೋಶಗೊಂಡಿದ್ದಾರೆ ಏರ್ ಶೋನಲ್ಲಿ ರಾರಾಜಿಸಿದ್ದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಮಾತ್ರ ಕನ್ನಡದ ನೆಲದಲ್ಲೇ ಕನ್ನಡ ಬಳಸಿಲ್ಲ ಅಂತಂದ್ರೆ ಹೇಗೆ ವೇದಿಕೆ ಪ್ರದರ್ಶನ ಮಳಿಗೆ ವರ್ಚುವಲ್ ಕಾರ್ಯಕ್ರಮ ಮಾರ್ಗಸೂಚಿ ಫಲಕ ಎಲ್ಲ ಕಡೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಇದೆ ಇದೇ ಮೊದಲ ಬಾರಿಗೆ ಏರ್ ಶೋನಲ್ಲಿ ಕನ್ನಡ ಕಡೆಗಣನೆ ಸಾಮಾಜಿಕ ಜಾಲತಾಣದಲ್ಲಿ ಜೋರಾಯಿತು ಟೀಕೆ ಟಿಪ್ಪಣಿ ಸೋಶಿಯಲ್ ಮೀಡಿಯಾದಲ್ಲಿ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಶಿವಮೊಗ್ಗದಲ್ಲಿ ನಡೆದಂತಹ ಅಮಿತ್ ಶಾ ಕಾರ್ಯಕ್ರಮವನ್ನು ಪ್ರಸ್ತಾಪಿಸಿ ಕಿಡಿಕಾರಿದ್ದಾರೆ ಕನ್ನಡಿಗರು ಜನವರಿ 16ರಂದು ಆರ್ಎಫ್ ಘಟಕಕ್ಕೆ ಚಾಲನೆ ಕೊಡಬೇಕಾದಂತಹ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡ ಕಣ್ಮರೆಯಾಗಿತ್ತು ಆಗಲೂ ಕನ್ನಡಿಗರು ಆಕ್ರೋಶಗೊಂಡು ಇದನ್ನು ಪ್ರಶ್ನಿಸಿದ್ರು ಆದ್ದರಿಂದ ಕೂಡ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇಲ್ಲ ಈಗ ಏರ್ ಶೋನಲ್ಲೂ ಕೂಡ ಕನ್ನಡ ಮಾಯ ಏರೋ ಇಂಡಿಯಾ 2021 ಅದರಲ್ಲಿ ಬ್ಯಾನರ್ಗಳಿರಬಹುದು ವೇದಿಕೆಯಲ್ಲಿ ಆಯಿತು ಪ್ರದರ್ಶನ ಮಳಿಗೆಯಲ್ಲಾಯಿತು ವರ್ಚುವಲ್ ಕಾರ್ಯಕ್ರಮದಲ್ಲೂ ಮಾರ್ಗಸೂಚಿ ಫಲಕಗಳಲ್ಲೂ ಎಲ್ಲ ಕಡೆಯಲ್ಲೂ ಕೂಡ ಹಿಂದಿ ಇಂಗ್ಲಿಷ್ ಇದೆ ಆದರೆ ಕನ್ನಡ ಇಲ್ಲ ಹಾಗಿದ್ರೆ ತ್ರಿಭಾಷಾ ಸೂತ್ರವನ್ನೇ ಮರೆಯಿತ ಕೇಂದ್ರ ಸರ್ಕಾರ ಏರ್ ಶೋ ನಡೆದಿದ್ದು ನಮ್ಮಲ್ಲೋ ಹೊರ ರಾಜ್ಯದಲ್ಲೋ ಅನ್ನೋದು ತಿಳಿತಾ ಇಲ್ಲ ಸರ್ಕಾರದ ವಿರುದ್ಧ ಕನ್ನಡಿಗರ ಆಕ್ರೋಶ ಕನ್ನಡ ಮಾಯ ಬರೀ ಹಿಂದಿ ಇಂಗ್ಲಿಷ್ ಮಾಯ ಅಷ್ಟೇ ಕನ್ನಡ ನೆಲದಲ್ಲೇ ಕನ್ನಡ ಭಾಷೆಗೆ ಹಾಕಿದರೆ ಕಿಮ್ಮತ್ತಿಲ್ವ ಮೊನ್ನೆ ಶಿವಮೊಗ್ಗ ಆಯ್ತು ಈಗ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಅಂತಂದ್ರೆ ರಾಜ್ಯದಲ್ಲಿ ನಡೆದರೂ ಕೂಡ ರಾಜ್ಯ ಭಾಷೆ ಮಾತೃಭಾಷೆಯನ್ನ ಕಡೆಗಣಿಸೋದು ಯಾಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್